ನಮಸ್ತೆ ಫ್ರೆಂಡ್ಸ್, ಸ್ವಾಗತ ಏಮ ಇನ್ ವಿಲೇಜ್ ಲೈಫ್ ಸ್ಟೈಲ್ಗೆ. ಬನ್ನಿ, ಇವತ್ತು ಬೆಂಡೆಕಾಯಿ ಗೊಜ್ಜು ಮಾಡೋದು ಶೇರ್ ಮಾಡ್ಕೊತಿದ್ದೀನಿ ನಿಮ್ಮ ಜೊತೆ. ಬಳಸ್ತಾಯಿರೋಂಥ ಪದಾರ್ಥಗಳು ನೋಡಿ. ಬೆಂಡೆಕಾಯಿ ಒಂದು ಅರ್ಧ ಕೆ ಜಿ, ಈರುಳ್ಳಿ ಒಂದೆರಡು ಕಟ್ ಮಾಡಿಟ್ಕೊಂಡಿದ್ದೀನಿ, ಸ್ವಲ್ಪ ಸಾಸಿವೆ, ಟೊಮೊಟೊ ಒಂದೆರಡು ಕಟ್ ಮಾಡಿಟ್ಕೊಂಡಿದ್ದೀವಿ, ಒಂದೇ ಒಂದು ಮೆಣಸಿನ್ಕಾಯಿ ಹಾಕ್ತಿದ್ದೀನಿ, ಅರಿಶಿನ ಪುಡಿ ಸ್ವಲ್ಪ ಸ್ವಲ್ಪ, ಶುಂಠಿ ಗೆಜ್ಜೆ ಇಟ್ಕೊಂಡಿದ್ದೀನಿ, ಒಂದೇ ಒಂದು ಬೆಳ್ಳುಳ್ಳಿ, ಒಂದು ಹತ್ತು ಹೆಸಳು, ಕರ್ಬೇವಿನ ಸೊಪ್ಪು, ಒಂದು ಸ್ಪೂನ್ ಧನಿಯಾ ಪುಡಿ, ಒಂದು ಸ್ಪೂನು ಅಜ್ಕಾರದ ಪುಡಿ, ಒಗ್ಗರಣೆ ಎಣ್ಣೆ, ಬೆಂಡೆಕಾಯಿ ಫ್ರೈ ಮಾಡ್ಕೊಳ್ಳೋದಕ್ಕೆ, ಮತ್ತು ಒಗ್ಗರಣೆಗೆ ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲಿಗೆ ಬಾಂಡೆ ಇಟ್ಟು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಿದ್ದೀನಿ. ನೆಕ್ಸ್ಟು ಬೆಂಡೆಕಾಯಿ, ಬೆಂಡೆಕಾಯಿ ತೊಳೆದ್ಬಿಟ್ಟು ಬಟ್ಟೆಲು ಒರೆಸಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಒಂದೆರಡು ನಿಮಿಷ ಫ್ರೈ ಮಾಡೋಣ. ಇದನ್ನು ಒಂದು ಎರಡು ನಿಮಿಷ ಎಣ್ಣೆಲೆ ಈ ಥರ ಚೆನ್ನಾಗಿ ಫ್ರೈ ಮಾಡಬೇಕು. ಬೆಂಡೆಕಾಯಿ ನೀಟಾಗಿ ಫ್ರೈ ಆಯಿತು. ಇದನ್ನು ಒಂದು ಪಾತ್ರೆಗೆ ಎತ್ತಿಟ್ಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ ಒಗ್ಗರಣೆ ಮಾಡಿ ಬೆಂಡೆಕಾಯಿ ಪಲ್ಯ ಮಾಡೋಣ. ನೆಕ್ಸ್ಟು ಎಣ್ಣೆ ಹಾಕೋಣ. ಬೆಂಡೆಕಾಯಿ ಅದರಲ್ಲೇ ಫ್ರೈ ಮಾಡಿದ್ದೀವಿ, ಹಂಗಾಗಿ ಎಣ್ಣೆ ಹಾಕ್ತಿದ್ದೀನಿ. ಕರ್ಬೇವಿನ ಸೊಪ್ಪು, ಸಾಸಿವೆ, ಶುಂಠಿ ಹಾಕ್ತಿದ್ದೀನಿ, ಗೆಜ್ಜೆಕೊಂಡಿದ್ದೀನಿ, ಒಂದು ಬೆಳ್ಳುಳ್ಳಿ, ಒಂದೇ ಒಂದು ಮೆಣಸಿನ್ಕಾಯಿ ಸೇರಿಸ್ತಿದ್ದೀನಿ. ಅಜ್ಕಾರ ಪುಡಿನೂ ಹಾಕ್ತೀವಿ, ಅದರಿಂದ ಮೆಣಸಿನ್ಕಾಯಿ ಕಡಿಮೆ ಸೇರಿಸ್ತಿದ್ದೀನಿ. ಒಂದೇ ಒಂದು ಹಾಕ್ತಿದ್ದೀವಿ. ನೆಕ್ಸ್ಟು ಎರಡು ಈರುಳ್ಳಿ ಹಾಕ್ತಿದ್ದೀನಿ, ಸ್ವಲ್ಪ ಫ್ರೈ ಆಗಲಿ. ನೆಕ್ಸ್ಟು ಟೊಮೊಟೊ ಸೇರ್ಸೋಣ. ಟೊಮೊಟೊ ಸ್ವಲ್ಪ ಒಂದು ನಿಮಿಷ ಇದರಲ್ಲೇ ಫ್ರೈ ಆಗಲಿ, ಬೇಯಲಿ ಟೊಮೊಟೊ ಚೆನ್ನಾಗಿ. ನೆಕ್ಸ್ಟು ಇದಕ್ಕೇ ಹುರಿದು ಇಟ್ಕೊಂಡಿರೋ ಇದ್ವೆಲ್ಲ ಅವು ಬೆಂಡೆಕಾಯಿ ಸೇರಿಸೋಣ. ಬೆಂಡೆಕಾಯಿ ಆರೋಗ್ಯಕ್ಕೂ ಒಳ್ಳೆಯದು, ಶುಗರ್ ಪೇಷೆಂಟ್ಗಳಿದ್ದರೆ ಮತ್ತು ಮಾಮೂಲಿ ಮಕ್ಕಳಿಗೆ ಎಲ್ಲ ಆರೋಗ್ಯಕ್ಕೆಲ್ಲ ತುಂಬ ಒಳ್ಳೆಯದಿದು ಬೆಂಡೆಕಾಯಿ. ರೊಟ್ಟಿ ಜೊತೆಗೆ ಚಪಾತಿ, ಪೂರಿ, ದೋಸೆ ಎಲ್ಲರ ಜೊತೆಗೆ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಫ್ರೆಂಡ್ಸ್, ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹೊಸ ಚಾನಲ್ ಸ್ಟಾರ್ಟ್ ಮಾಡಿದ್ದೀವಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡಿ ಲೈಕ್ ಮಾಡಿದರೆ ನಮಗೂ ಮಾಡೋದಕ್ಕೆ ಮುಂದೆ ವಿಡಿಯೋಗಳು ಪೂರ್ತಿ ಆಗುತ್ತೆ ಫ್ರೆಂಡ್ಸ್. ಸಪೋರ್ಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀವಿ ಸ್ನೇಹಿತರೆ. ನೆಕ್ಸ್ಟು ಸ್ವಲ್ಪ ಅರಿಶಿನ ಪುಡಿ, ಒಂದು ಸ್ಪೂನ್ ಧನಿಯಾ ಪುಡಿ, ಒಂದು ಸ್ಪೂನ್ ಅಜ್ಕಾರದ ಪುಡಿ. ನೀರು ಎಷ್ಟು ಬೇಕಷ್ಟು, ರೊಟ್ಟಿ ಚಪಾತಿ ಜೊತೆಗಾದರೆ ಒಂದು ಸ್ವಲ್ಪ ಗಟ್ಟಿ ಸೇರಿಸ್ಕೊಳ್ಳಿ, ಅನ್ನದ ಜೊತೆಗಾದರೆ ಅನ್ನದ ಜೊತೆಗೂ ಚೆನ್ನಾಗಿರುತ್ತೆ, ಅನ್ನದ ಜೊತೆಗಾದರೆ ಸ್ವಲ್ಪ ನೀರು ಸೇರಿಸಿ ಸಾಂಬಾರ್ ಥರ ಸ್ವಲ್ಪ ಚೆನ್ನಾಗಿರುತ್ತೆ. ಕಾಯಿನೂ ಸೇರಿಸ್ಕೋಬೋದು ಸ್ನೇಹಿತರೆ, ಚೆನ್ನಾಗಿರುತ್ತೆ, ಆಪ್ಷನಲ್ಲು, ಬೇಕು ಅಂದರೆ ಹಾಕೋಬೋದು. ನೋಡಿ ಸ್ನೇಹಿತರೆ, ಚೆನ್ನಾಗಿ ಬೆಂದಿದೆ. ಆಯಿತು, ರೆಡಿ ಆಯ್ತಿದ್ದು, ಸರ್ವ್ ಮಾಡೋಣ. ಚಪಾತಿ ಜೊತೆಗೆ ರೊಟ್ಟಿ, ಪೂರಿ ಎಲ್ಲರ ಜೊತೆ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.